ಇವತ್ತು ದೇವರಿಗೆ ಹಾಕಿರೋ ಹೂವು ನಾಳೆ ಶತಕ್ಕೆ ಬಾಡೋಗಿ ಬಿಟ್ಟಿರುತ್ತೆ. ಆ ಬಾಡಗಿರೋ ಹೂವು ಏನು ಮಾಡ್ತೀವಿ ಹೇಳಿ, ನಾವು ಬಿಸಾಕ್ಬಿಡ್ತೀವಿ. ಆ ಬಿಸಾಕ ಬದಲು ಇದರಿಂದ ಎಷ್ಟು ಉಪಯೋಗ ಇದೆ ಅಂದರೆ, ನಾವು ಡೈಲಿ ಹಸ್ತೀವಿ ನೋಡಿ ದೇವರಿಗೆ, ಸಾಮಾನ್ಯ ಬತ್ತಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಆ ಧೂಪನ ಮನೇಲಿ ಯಾವ ರೀತಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ಮನೇಲಿ ಈಸಿಯಾಗಿ ನಾವು ಧೂಪನ ರೆಡಿ ಮಾಡ್ಕೋಬೋದು. ಅಂಗಡಿ ಸಿಗ ಧೂಪ ಕೆಮಿಕಲ್ಸ್ ಹಾಕಿರ್ತಾರೆ, ಗಮ್ ಅಂತ ಇರಲಿ, ಮತ್ತು ಆ ಹೊಗೆ ಕುಡಿದ್ರೂ ಕೂಡ ನಮಗೆ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಮನೆಯಲ್ಲೇ ನಾವು ಈಸಿಯಾಗಿ ನಾವು ಧೂಪ ಮಾಡ್ಕೋಬೋದು. ಆ ಹೊಗೆ ಕುಡಿದ್ರೂ ನಮಗೆ ಆರೋಗ್ಯಕ್ಕೆ ಏನೂ ಆಗೋದಿಲ್ಲ. ಬನ್ನಿ, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಒಣಗಿರೋ ಹೂವು ಅಲ್ಲನೂ ಈ ಥರ ಒಂದು ಪ್ಯಾನ್ಗೆ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ಆ ಕಡ್ಡಿಯೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಅದರಲ್ಲಿ ಏನಿರುತ್ತೆ ನೋಡಿ, ಆ ಹೂವುದು ದಳಗಳು ಏನಿರುತ್ತೆ ಅದನ್ನು ಮಾತ್ರ ನಾವು ಹಾಕ್ಕೊಳ್ಬೇಕು. ಈ ಧೂಪ ಮಾಡಲಿಕ್ಕೋಸ್ಕರ ನಾವು ಯಾವ ರೀತಿ ಹೂವು ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಧವನ ಅಂತ ನೋಡಿ, ಧವನ ಮತ್ತು ಕನಕಾಂಬರ, ಶಾಮಂತಿಗೆ ಮತ್ತು ರೋಸ್ ಹೂವನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವ ಹೂವು ಸಿಗುತ್ತೆ ನೋಡಿ, ಆ ಹೂವುದಿಂದ ನೀವು ಈ ಧೂಪನ ಮಾಡ್ಕೋಬೋದು. ಈ ಪತ್ರೆ ಮತ್ತು ಮರ್ಗ ಅಂತ ನೋಡಿ, ಅದು ಮತ್ತು ಯಾರುಕೆಲ್ಲ ಬಳಸ್ತಾರೆ ನೋಡಿ, ಸುಗಂಧ ರೋಸ್ ಹೂವು, ಅದನ್ನು ಹಾಕ್ಕೊಂಡು ಧೂಪ ಮಾಡಿದ್ರಂತೂ ಇನ್ನೂ ಆ ಸ್ಮೆಲ್ಲು ಒಳ್ಳೆ ಘಮಘಮ ಅಂತ ಇರುತ್ತೆ ಧೂಪದಂತೂ. ನೋಡಿ, ಈಗ ದಳ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡಿದ್ದೆ ಆಯಿತು ನಾನು. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ, ಸ್ಟೌವ್ ಮೇಲೆ ಇಟ್ಟು ಒಂದು 5 ನಿಮಿಷ ಆದರೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು ಸ್ಪೂನು ತುಪ್ಪ ಹಾಕೊಬೇಕು, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಏನಾಗುತ್ತೆ, ಬತ್ತಿ ಚೆನ್ನಾಗಿ ಉರಿಯುತ್ತೆ, ಮತ್ತು ತುಪ್ಪದ ಸ್ಮೆಲ್ಲು ಕೂಡ ಗಮ್ ಅಂತ ಬರ್ತಾ ಇರುತ್ತೆ. ಈ ಹೂವನ್ನ ಒಂದು 5 ನಿಮಿಷ ಬಾಡಿಸ್ಕೊಂಡಿದ್ದ ನಂತರ ಸ್ಟೌವ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಕಿ ಬಿಟ್ಬಿಡ್ಬೇಕು. ಯಾವ ರೀತಿಯಪ್ಪ ಅಂದರೆ, ನಾವು ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಬಿಸಿ ತಾಗಬಾರ್ದು, ಅಲ್ಲಿ ಗಂಟನು ಹಾರದಿ ಬಿಟ್ಬಿಡ್ಬೇಕು. ನೋಡಿ, ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ, ನಾನು ಕೈಯಲ್ಲಿ ಮುಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಧೂಪದ್ದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾವು ದೇವ್ರ ಮುಂದೆ ಹಚ್ಚಿದಾಗ ನಮಗೆ ಒಳ್ಳೆ ಫ್ಲೇವರ್ ಬರಬೇಕಲ್ಲ, ಘಮ ಘಮ ಅಂತ ಆಗಬೇಕು. ಸೊ ಆ ಸುವಾಸನೆಗೋಸ್ಕರ ನಾವೀಗ 1-2 ಸ್ಪೂನ್ ಆಗೋಷ್ಟು ಸಾಂಬ್ರಾಣಿ ಪೌಡ್ರು, 1-5 ಕರ್ಪೂರ, ಮತ್ತು 1/3 ಏಲಕ್ಕಿ, 4-5 ಲವಂಗ ಹಾಕ್ಕೊಳ್ಬೇಕು, 1 ಪಲಾವ್ ಎಲೆ ಹಾಕ್ಕೊಳ್ಬೇಕು. ಇಷ್ಟನ್ನೀಗ ಇವು ಜೊತೆಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಅದಕ್ಕೋಸ್ಕರ 1 ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ, ಮತ್ತು ಧೂಪ ಹಸ್ತಗೂ ಕೂಡ ಚೆನ್ನಾಗಿ ಉರಿಯುತ್ತೆ. ಧೂಪ ಕೂಡ ಆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ, ಗಮ್ ಅಂತ ತುಪ್ಪದು. ಮತ್ತು ನಾವು ಧೂಪ ಮಾಡಬೇಕಾದ್ರೂ ಅಷ್ಟೇ, ನಮಗೆ ಬೈಂಡಿಂಗು ಚೆನ್ನಾಗಿ ಕೈಗೆ ಸಿಗುತ್ತೆ. ಈ ಇದು ರುಬ್ಬೇಕಾದರೆ ನಿಮಗೆ ಕಷ್ಟ ಅನಿಸಿದ್ರೆ ರೋಸ್ ವಾಟ್ರ್ ಬರುತ್ತೆ ನೋಡಿ, ಆ ರೋಸ್ ವಾಟ್ರ್ ಕೂಡ ಯೂಸ್ ಮಾಡ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಬೋದು. ನೋಡಿ, ರುಬ್ಬಿದ್ದಾಗಿದೆ. ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಧೂಪ ನಾನು ಕೋನ್ ಶೇಪಲ್ಲಿ ಮಾಡ್ತಾ ಇದ್ದೀನಿ, ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಈ ಧೂಪನ. ಈ ಧೂಪನ ಯಾವಪ್ಪ ಕೋನ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ, ದೇವ್ರ ಮುಂದೆ ಅಂಟಿಸ್ಬೇಕಾದ್ರೆ ಈಸಿಯಾಗಿ ಅಂಟಿಸ್ಬೋದು ಅಂತ ನಾನು ಕೋನ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಮತ್ತು ಈ ಧೂಪನ ಆದಷ್ಟು ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸೋದ್ರಿಂದ ಅದರಲ್ಲಿರೋ ಫ್ಲೇವರ್ಲ್ಲ ಹಾಗೆ ಇರುತ್ತೆ, ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಏನಾಗುತ್ತೆ, ಅದರಲ್ಲಿರೋ ಫ್ಲೇವರ್ಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ 1-3 ದಿನ ಚೆನ್ನಾಗಿ ಆ ನೆರಳಲ್ಲಿ ಒಣಗಿಸಿ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೋಬೋದು. ನೋಡಿ, ನಾನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಈಗ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಅಂಟ್ಕೊಳ್ಳುತ್ತೆ ಅಂತ ಕೂಡ ಒಂದು ಅಂಟಿಸಿ ಕೂಡ ನಿಮಗೆ ತೋರಿಸ್ತೀನಿ. ಇವತ್ತು ದೇವ್ರ ಪೂಜೆ ಮಾಡಿದೆ, ಸೊ ಹಾಗಾಗಿ ಇವತ್ತು ಅಂಟಿಸಿ ತೋರಿಸ್ತೀನಿ. ನೋಡಿ, ಅಂಟಿಸ್ತಿದ್ದಂಗೆ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ, ಯಾಕಂದರೆ ಅದರಲ್ಲಿ ಕರ್ಪೂರ ಹಾಕಿದ್ದೀವಿ, ಮತ್ತು ಸಾಂಬ್ರಾಣಿ ಹಾಕಿದ್ದೀವಿ, ಮತ್ತು ತುಪ್ಪ ಕೂಡ ಹಾಕಿದ್ದೀವಿ. ಹಾಗಾಗಿ ಅಂಟಿಸಿದ್ದಂಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಹೊಗೆ ಕೂಡ ಚೆನ್ನಾಗಿ ಬರುತ್ತೆ. ಈ ಹೊಗೆಯಿಂದ ದೇವ್ರ ಮನೆ ಎಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ, ಮತ್ತು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೂಡ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ. ಇನ್ನೂ ಹೋಗ್ಬಿಡಲ್ಲ, ಬಾಯ್, ಟೇಕ್ ಕೇರ್.